ಸ್ಟೂಡೆಂಟ್ಸ್ ಇಲ್ಲಿ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಲ್ಲಿ ಲೇಬರ್ ವೇರಿಯನ್ಸಸ್ ಗೆ ಇನ್ನೂ ಒಂದು ಕ್ವಶನ್ ಇದೆ. ಇದು 2015 ಅಲ್ಲಿ ಬಂದಿರುವಂತ ಕ್ವಶನ್. ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಒಬ್ಟೇನ್ಡ್ ಫ್ರಮ್ ಎ ಸ್ಟ್ಯಾಂಡರ್ಡ್ ಕಾಸ್ಟ್ ಕಾರ್ಡ್ ಲೇಬರ್ ರೇಟ್ ವೇರಿಯನ್ಸ್. ನೋಡಿ, ಲೇಬರ್ ರೇಟ್ ಕೊಟ್ಟಿದ್ದಾನೆ, ಅದರಲ್ಲಿ ಸ್ಟ್ಯಾಂಡರ್ಡ್ ಕಾರ್ಡ್ ಅಂತ ಹೇಳಿರೋದ್ರಿಂದ ಅವನು ಸ್ಟ್ಯಾಂಡರ್ಡ್ ರೇಟ್ ಕೊಟ್ಟಿದ್ದಾನೆ. ಸ್ಟ್ಯಾಂಡರ್ಡ್ ರೇಟ್ ಈಸ್ 1 rupee 80 paise ಪರ್ ಆರ್. ಓಕೆನಾ? ಆಟ್ ನಂಬರ್ ಆಫ್ ಅವರ್ಸ್ ಎಷ್ಟು ವರ್ಕ್ ಮಾಡಿದಾನೆ ಅಂದ್ರೆ 4 hours ವರ್ಕ್ ಮಾಡ್ತಾರಂತೆ ಒನ್ ಯೂನಿಟ್ ಗೆ. ಅಂದ್ರೆ ಒನ್ ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಲೇಬರ್ 4 hours ಕಷ್ಟ ಪಡಬೇಕಾಗುತ್ತೆ. ಹಾಗೆ ಆಕ್ಚುವಲ್ ಏನ್ ಹೇಳಿದಾನೆ ಅಂದ್ರೆ ಲೇಬರ್ ರೇಟ್ ಆಕ್ಚುಯಲ್ ರೇಟ್ ಬಂದು 1 rupee 90 paise ಅಂತ ಕೊಟ್ಟಿದ್ದಾನೆ ಅವನೆ. ಮತ್ತೆ ಲೇಬರ್ ಅವರ್ಸ್ ವರ್ಕ್ ಅಂದ್ರೆ ಆಕ್ಚುಯಲ್ ಅವರ್ಸ್ ವರ್ಕ್ ಮಾಡಿರೋದು 1500 hours ಅಂತ ಹೇಳ್ತಾರೆ. ನೋಡಿ, ಈ ಕ್ವಶನ್ ಅಲ್ಲಿ ನಮ್ಗೆ ಏನ್ ಪಾಯಿಂಟ್ ಮಿಸ್ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ಸ್ಟ್ಯಾಂಡರ್ಡ್ ರೇಟ್ ಕೊಟ್ಟಿದ್ದಾನೆ, ಆದ್ರೆ ಸ್ಟ್ಯಾಂಡರ್ಡ್ ಅವರ್ಸ್ ಕೊಟ್ಟಿಲ್ಲ. ಆದ್ರೆ ಒಂದ್ ಪಾಯಿಂಟ್ ಕೊಟ್ಟಿದ್ದಾನೆ, ಒಂದ್ ಹಿಂಟ್ ಕೊಟ್ಟಿದ್ದಾನೆ. ಏನದು? ಒಂದ್ ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 4 hours ಬೇಕಾಗಬಹುದು ಅಂತ ಸ್ಟ್ಯಾಂಡರ್ಡ್ ಆಗಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಆದ್ರೆ ಕ್ವಶನ್ ಅಲ್ಲಿ ಏನಿದೆ, ಈ ವರ್ಷ ಅಥವಾ ಈ ಸಾರಿ ನಾವು ಟೋಟಲ್ 400 unit ನ ಪ್ರೊಡ್ಯೂಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? 400 units ನ ಪ್ರೊಡ್ಯೂಸ್ ಮಾಡಿದೀವಿ ಅಂತೆ. ಹಾಗಾದ್ರೆ 400 units ಪ್ರೊಡ್ಯೂಸ್ ಮಾಡೋದಕ್ಕೆ ಆಕ್ಚುಯಲ್ ಆಗಿ 1500 ತಗೊಂಡಿದೆ, 1500 ಆಸ್ ತಗೊಂಡಿದೆ. ಹಾಗಾದ್ರೆ ಆಕ್ಚುಯಲ್ ಆಸ್ 1500 ತಗೊಂಡ್ರೆ ಸ್ಟ್ಯಾಂಡರ್ಡ್ ಎಷ್ಟು ತಗೊಳ್ಬೇಕು? ಅದು ಕೊಟ್ಟಿಲ್ಲ. ಅದಕ್ಕೆ ನೋಡಿ, ಇಲ್ಲಿ ಸ್ಟ್ಯಾಂಡರ್ಡ್ ಅವರ್ಸ್ ಬೇಕು ಅಂದ್ರೆ ಒಂದ್ ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 4 hours ಆದ್ರೆ 400 units ಪ್ರೊಡ್ಯೂಸ್ ಮಾಡೋದಕ್ಕೆ ನಮ್ಗೆ ಎಷ್ಟ್ ಬೇಕಾಗುತ್ತೆ ಅಂತ ಹೇಳಿದ್ರೆ 1600 hours ಬೇಕಾಗುತ್ತೆ. ಕರೆಕ್ಟಾ? ಸೊ ಇದು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆಮೇಲಿಂದ ಲೇಬರ್ ಕಾಸ್ಟ್ ವೇರಿಯನ್ಸ್ ಗೆ ಬರಬೇಕಾಗುತ್ತೆ. ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ಕೊಡ್ಲಾ, ಹೇಳ್ತೀನಿ ನೋಡಿ. ಸ್ಟ್ಯಾಂಡರ್ಡ್ ರೇಟ್ 1 rupee 80 paise ಕೊಟ್ಟಿದ್ದಾನೆ. ಅವನ್ ಕೊಟ್ಟಿರೋ ಇನ್ಫಾರ್ಮೇಶನ್ ಟೋಟಲ್ ಅವರ್ಸ್ ಎಷ್ಟು ಅಂದ್ರೆ 4 hours ಫಾರ್ ಮ್ಯಾನುಫ್ಯಾಕ್ಚರಿಂಗ್ 1 unit ಅಂತ ಹೇಳ್ತಾನೆ. ಅಲ್ಲಿಗೆ ಆಕ್ಚುಯಲ್ ಅವರ್ಸ್ ಕೊಟ್ಟಿರ್ಲ, ಐ ಮೀನ್ ಸ್ಟ್ಯಾಂಡರ್ಡ್ ಅವರ್ಸ್ ಕೊಟ್ಟಿರ್ಲ, ಆಕ್ಚುಯಲ್ ರೇಟ್ ಅವನೇ ಕೊಟ್ಟಿದ್ದಾನೆ 1 rupee 90 paise ಅಂತ ಹೇಳಿದಾನೆ. ಟೋಟಲ್ ಆಕ್ಚುಯಲ್ ಅವರ್ಸ್ ಎಷ್ಟು ಅಂತ ಕೊಟ್ಟಿದ್ದಾನೆ. ಇನ್ನೊಂದ್ ಪಾಯಿಂಟ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ, ಏನದು ಅಂದ್ರೆ 400 units ಪ್ರೊಡ್ಯೂಸ್ ಡ್ಯೂರಿಂಗ್ ದ ಪೀರಿಯಡ್ ಅಂತ ಹೇಳಿದ್ದಾನೆ. ಹಾಗಾದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಅವರ್ಸ್ ಕೊಟ್ಟಿಲ್ಲ, ಸ್ಟ್ಯಾಂಡರ್ಡ್ ಅವರ್ಸ್ ಹೆಂಗ್ ಕಂಡಿದೀವಿ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ಅವರ್ಸ್ ಒಂದ್ ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 4 ಗಂಟೆ ಬೇಕಾಗುತ್ತೆ. ನಾವ್ ಎಷ್ಟು ಪ್ರೊಡ್ಯೂಸ್ ಮಾಡಿರೋದು? 400 units ಪ್ರೊಡ್ಯೂಸ್ ಮಾಡಿದ್ವಿ. ಹಾಗಾದ್ರೆ 4 rupees 400 units ಗೆ 4 hours ಒಬ್ಬ ಮ್ಯಾನುಫ್ಯಾಕ್ಚರ್ ಅಂದ್ರೆ ಟೋಟಲ್ ಎಷ್ಟು ಬೇಕಾಗುತ್ತೆ? 1600 hours ಬೇಕಾಗುತ್ತೆ. ಈಗ ಫಾರ್ಮುಲಾ ಇಡೋಣ. ಫಾರ್ಮುಲಾ ಇಟ್ಟರೆ ಲೇಬರ್ ಕಾಸ್ಟ್ ವೇರಿಯನ್ಸ್ ಗೆ ಸ್ಟ್ಯಾಂಡರ್ಡ್ ಅವರ್ಸ್ ಬಂದು 1600, ಸ್ಟ್ಯಾಂಡರ್ಡ್ ರೇಟ್ ಬಂದು 1 rupee 80 paise ಮೈನಸ್ ಆಕ್ಚುಯಲ್ ಅವರ್ಸ್ ಇಸ್ 1500 ಅಂಡ್ ಆಕ್ಚುಯಲ್ ರೇಟ್ ಇಸ್ 1 rupee 90 paise. ಈಗ ಎಷ್ಟ್ ಬರುತ್ತೆ ಅಂತ ನೋಡೋಣ. ಓಕೆನಾ? ಈಗ 1600 ಇಂಟು 1 rupee 80 paise ಅಂತ ಹೇಳಿದ್ರೆ 2880 ಬರ್ತಾ ಇದೆ. ಮೈನಸ್ 1500 ಇಂಟು 1 rupee 90 paise ಅಂತ ಹೇಳಿದ್ರೆ 2850 ಬರ್ತಾ ಇದೆ. ಹಾಗೆ ನಾವು ಅನ್ಕೊಂಡಿರೋದಕ್ಕಿಂತಲೂ ಏನಾಗಿದೆ? ಕಡಿಮೆ ಆಗಿದೆ. ಹಾಗಾದ್ರೆ ನಮ್ಗೆ ಅಡ್ವರ್ಸ್ ಫೇವರಬಲ್ ಫೇವರಬಲ್ ಎಷ್ಟು ಫೇವರಬಲ್? 30 rupees ಫೇವರಬಲ್ ಆಗುತ್ತೆ. ಹಾಗೆ ಲೇಬರ್ ರೇಟ್ ವೇರಿಯನ್ಸ್ ಆಕ್ಚುಯಲ್ ಅವರ್ಸ್ ಬೇಕಾಗಿರೋದು ಎಷ್ಟು? 1500 hours. ಸ್ಟ್ಯಾಂಡರ್ಡ್ ರೇಟ್ 1 rupee 80 paise, ಆಕ್ಚುಯಲ್ ರೇಟ್ ಇಸ್ 1 rupee 90 paise. ಅಲ್ಲಿಗೆ ಅನ್ಕೊಂಡಿರೋದಕ್ಕಿಂತಲೂ ಇನ್ನು 10 paise ಜಾಸ್ತಿ ಆಗಿದೆ. ಸೊ 0.1 × 1500 ಅಂದ್ರೆ 150 ಅಡ್ವರ್ಸ್ ಆಗ್ತಾ ಇದೆ. ಕರೆಕ್ಟಾ? ಹಾಗೆ ಲೇಬರ್ ಎಫಿಷಿಯನ್ಸಿ ವೇರಿಯನ್ಸ್ ಮಾಡಬೇಕಾದ್ರೆ ನಮ್ಗೆ ಸ್ಟ್ಯಾಂಡರ್ಡ್ ರೇಟ್ ಬಂದು 1 rupee 80 paise, 1 rupee 80 paise ಸ್ಟ್ಯಾಂಡರ್ಡ್, ಸ್ಟ್ಯಾಂಡರ್ಡ್ ಅವರ್ಸ್ ಬಂದು 1600, ದಿಸ್ ಈಸ್ 1500. ಹಾಗಾದ್ರೆ 100 units 100 hours ಜಾಸ್ತಿ ಬೇಕಾಗ್ತಾ ಇದೆ. 100 × 1.8 ಅಂತ ಹೇಳಿದ್ರೆ 180 ಬರುತ್ತೆ.
100 into 1.8 so 180 ಏನಾಗಿದೆ ಫೇವರಬಲ್ ಅಡ್ವರ್ಸ್ ಖಂಡಿತ ಏನಿದು ಫೇವರಬಲ್ ಆಗುತ್ತೆ ಯಾಕೆಂದ್ರೆ ಅನ್ಕೊಂಡಿರೋದು 1600 ಆಗಿರೋದು 1500 ಮಾತ್ರ ಅಲ್ಲಿಗೆ 100 ಅವರ್ಸ್ ನ ಅಲ್ಲಿ ಸೇವ್ ಮಾಡಿದೀವಿ ಇದು ನಮಗೆ ಫೇವರಬಲ್ ಆಗುತ್ತೆ ಈಗ ನಮ್ಮ ಮಾಡಿರೋದು ಕರೆಕ್ಟಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದ್ರೆ ಲೇಬರ್ ರೇಟ್ ವೇರಿಯನ್ಸ್ 150 ಅಡ್ವರ್ಸ್ ಆಗಿದೆ ಹಾಗೆ ಲೇಬರ್ ಎಫಿಷಿಯನ್ಸಿ 180 ಏನಾಗಿದೆ ಫೇವರಬಲ್ ಆಗಿದೆ ಈಗ ಫೇವರಬಲ್ 180 ನಲ್ಲಿ ಅಡ್ವರ್ಸ್ 150 ಮೈನಸ್ ಮಾಡಿದ್ರೆ 30 ಫೇವರಬಲ್ ನಾವು ಮಾಡಿರೋದು ಸರಿಯಾಗಿದೆ ಸೋ ಇದು 6 ಮಾರ್ಕ್ಸ್ ಕ್ವೆಶ್ಚನ್ 2015 ಅಲ್ಲಿ ಕೇಳಿದ್ದಾರೆ ನಿಮಗೆ ಇದೆ ತರದ ಕೇಳುವಂತ ಚಾನ್ಸಸ್ ಜಾಸ್ತಿ ಇದೆ ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್ ಓಕೆ ಥ್ಯಾಂಕ್ ಯು